ಸೇರಿದ್ದಕ್ಕಿಂತ ಎಲ್ಲ ಕಲಾವಿದ ಅಭಿಮಾನಿಗಳಿಗೆ ಮೊದಲು ನಮಸ್ಕಾರ. ಅದಕ್ಕಿಂತ ಮುಖ್ಯ ಕಲಾವಿದರಾಗಿ ಅದಕ್ಕಿಂತ ಮುಖ್ಯವಾಗಿ ಬಡವರಿಗೆ ಹೇಳಿದ ನಮಸ್ಕಾರ ಆಯಿತು. ಮುಖ್ಯವಾಗಿ ನಾನು ಅಭಿನಂದಿಸಬೇಕಾಗಿರೋದು ಇವೆಲ್ಲ ಮೇಕಪ್ ಹಾಕೊಂಡು ಕೂತಿರ್ತಕ್ಕಂಥ ಗುಂಬಚ್ಚಿದೆ ಅಂದ್ರೆ ಇಲ್ಲಿ ಎಷ್ಟೊಂದು ಸುಖವಾಗಿ ಕಾಣಿಸ್ತೇವೆ. ಅದು ಅವರ ಕಾಲ ಅವರ ವೇಷಭೂಷಣ ಅವರ ಮುಖದಲ್ಲಿ ನಾವು ಈ ಅನುಭವದಲ್ಲಿ ಈ ಗುಪ್ಪಚ್ಚಿಗಳ ನಡುವೆ ಬಹಳ ಮುಖ್ಯವಾಗಿದೆ. ಆ ಮಕ್ಕಳಿಗೆ ಜೋರದೊಂದು ಚಪ್ಪಲಿ ಬೆಂಗಳೂರಿನಲ್ಲಿ ಗುಪ್ಪಚ್ಚಿಗಳು ಕಾಣ್ತಾ ಇಲ್ಲ ಅಂತ ತುಂಬಾ ವರ್ಷದಿಂದ ಎಲ್ಲರೂ ಹೇಳ್ತಾರೆ. ಏರ್ಪೋರ್ಟ್ ಹೋದ್ರೆ ಅಲ್ಲೇ ಈ ಕಾಣಿಸ್ತಾ ಇಡೀ ಬೆಂಗಳೂರಿನಲ್ಲಿ ಮುಬ್ಬಚ್ಚಿಗಳ ಶಬ್ದವೇ ಇಲ್ಲ. ಈಗ ಮುಬ್ಬಚ್ಚಿಗಳಂದ್ರೆ ಯುವಕ್ರಮ ನಮಗೆ ನೋಡಿದ್ರೆ ಮುಬ್ಬಚ್ಚಿಗಳ ಕಡೆ ಚಿಲುಪಿಗೆ ಇರುತ್ತೆ, ಚಿಲುಪಿಗೆ ಇದ್ದ ಕಡೆ ಸಂಗೀತ ಇರುತ್ತೆ, ಸಂಗೀತ ಇದ್ದ ಕಡೆ ನೃತ್ಯ ಇರುತ್ತೆ, ನೃತ್ಯ ಇದ್ದ ಕಡೆ ಸಂಭ್ರಮ ಇರುತ್ತೆ. ಇವೆಲ್ಲ ಇದ್ದ ಕಡೆ ಮನುಷ್ಯರು ಸುಖವಾಗಿ ಜೀವಿಸ್ತಾರೆ. ಇವತ್ತು ನನಗೆ ಒಂಚೂರು ಕಾಲು ಉಳಿದ್ಬಿಟ್ಟಿದೆ, ಅಲ್ಲಿಂದ ನಡ್ಕೊಂಡು ಬರೋ ಕೇಳಿದ್ರು ಅವರು ಯಾಕೆ ನೀನು ಹೇಳ್ಬಿಟ್ಟು ಅವ್ರಿಗೆ. ಆಮೇಲೆ ನಾನು ಇಲ್ಲೇ ಉಳಿತೀನಿ ಅಂತ ಹೇಳ್ತಾರೆ, ಅಪ್ಪ ಎಲ್ಲೂ ಉಳಿತು ಬಿಡಪ್ಪ ಒಳಗೆ ಬರ್ತೀನಿ ನಾನು ಅಂತ ಬಂದು. ಈ ದೇಹ ಮತ್ತು ದೇಶ ಎರಡು ಎಲ್ಲವೂ ಬ್ಯಾಲೆನ್ಸ್ ಆಗಿದ್ರೆ ನನಗೆ ನೋಟ ಮಾತು ಹಾರ್ಟ್ ಬೀಟ್ ಎಲ್ಲ ನೆಮ್ಮದಿ ಆಗಿದೆ. ಎಲ್ಲಾದ್ರೂ ಒಂದು ಕಡೆ ಹುಡುಕ್ತು ಅಂದ್ರೆ ನೋಡಿ ಎಂಟು ವರ್ಷದಿಂದ ಇಚ್ಚಿನ ಪೂಜೆ ಮಾಯ ಆಗುತ್ತಿದ್ದೆ. ನಾನು ಮೂಲತಃ ಸಂಗೀತ ಹುಟ್ಟಿನಿಂದ ನಾಟಕಾಲ ಕನ್ನಡ ಪ್ರೇಮಿ ನಾನು. ಇದ್ದಷ್ಟು ಸಲ ವೇದಿಕೆಗಳಲ್ಲಿ ಕೋವಿಡ್ ಮುಂಚೆ ಎಲ್ಲರೂ ಇಂಥ ಸಮಾರಂಭ ಮಕ್ಕಳು ಬರ್ತಾರೆ, ಅಥವಾ ಅವರಿಗೆ ಆಶೀರ್ವಾದ ಮಾಡು, ಪರಿಸ್ಕೊಳ್ಳೋ ಒಳ್ಳೆ ಮಾತಾಡೋದು. ಆಮೇಲೆ ಕೋವಿಡ್ ಆದ್ಮೇಲೆ ಈ ಚಿಲ್ಕೊಂಡ ನಂಬಿಲ್ಲು ಸಂಗೀತ ವಿಷಯ ಬಿಟ್ಟು ಯಾರ್ಯಾರು ವಿಷಯಕ್ಕೆ ವೇದಿಕೆಗಳ ಮಾತು ಅಲ್ಲಿ ಬಹಳ ಕಾಂಬಿಲ್ಲ ಒಳಗಡೆ ಬರ್ತಿದ್ದಂಗೆ ನನ್ನ ಜೊತೆ ಇವತ್ತು ನಿರ್ದೇಶಕರಿದ್ದಾರೆ ರಾಮನಾಥ್ ರಾಮನಾಥ್ ಕವಿ ಅವರು ದೊಡ್ಡ ಡೈರೆಕ್ಟರ್ ಭಗವಂತ ಅಂತ ಬಿಚ್ಚಿರೋದಿಲ್ಲ ಅದನ್ನ ಹೇಳ್ತು ಅವರು ಬಂದೋಕೆ ಅವರು ನಾನು ಹೇಳ್ತಾ ಇದ್ದೆ ರಾಮನಾಥ್ ನಮ್ಮ ಸಿನಿಮಾದಲ್ಲಿ ಸಂಗೀತ ಸಂಭ್ರಮ ಹೋಗುತ್ತಲ್ಲಪ್ಪ ನಾವು ಅದಕ್ಕೆ ಹೋಗೋದು ಬಹಳ ಗಂಭೀರವಾದ ಚರ್ಚೆ ಮಾತಾಡಿದ್ರೆ ತಪ್ಪು ಮಾತಾಡಿದ್ರೆ ತಪ್ಪು ಅದು ಮಾತಾಡ ಅಂತ ಅವ್ರು ಬೈತಾರೆ ನಾನು ಅರ್ಥ ಅಂತಾರೆ ಇನ್ನೂ ಬೈತಾರೆ ನೆಮ್ಮದಿಯಾಗಿ ಪೂರೈಸಿಕೊಂಡ್ಬಿಟ್ಟ ಅಂತ ನಾನು ಹೇಳ್ಕೊಂಡ್ಬಿಟ್ರೆ ಬಂದ್ರೆ ಇವತ್ತು ಹ್ಯಾಪಿನೆಸ್ ಡೇ. ಇವತ್ತು ಎಲ್ಲ ಮನುಷ್ಯರು ಎಲ್ಲರತ್ರ ಮನುಷ್ಯರು ಎಲ್ಲ ಸೇರಿದ್ವಿ ಎಲ್ಲ ಮುಕ್ತರು ಬಂದು ಎಲ್ಲರೂ ಸಂತೋಷ ಪಡ್ತಿದ್ವಿ ಎಲ್ಲರಿಗೂ ಸನ್ಮಾನ ಆಗ್ತಾ ಇದೆ. ಅವರಂತೂ ಹೇಳ್ತಾರೆ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆಗಿದೆ ಆಕ್ಚುಲಿ ಇದು ಸೈಲೆಂಟ್ ಆಗಿದ್ದು ಸಮಾರಂಭ ಆಗಿದೆ. ಮಕ್ಕಳು ಖುಷಿಯಾಗಿ ಮಕ್ಕಳು ಚೈಲಿ ಆಗಿದ್ದು ಎಲ್ಲರೂ ಪ್ರದರ್ಶನ ಮಾಡ್ತೀವಿ ನಮಗೆ ಅವ್ರು ಮಾಡಬೇಕು ನಾವು ನೋಡಿ ಸಂತೋಷ ಪಡಬೇಕು ಅದೇ ಮುಖ್ಯವಾದ ವಿಷಯ. ನರಸಿಂಹ ಹೆಸರೇನು ಕಾಮಿಡಿ ಆಗಿದೆ ಆಕಳ ಮಾತ್ರ ಇವರು ಬೆಳಿಗ್ಗೆ ನಮ್ಮ ಮನೆ ಬಂದಿದ್ರು ನಾನು ಆಫೀಸಲ್ಲಿ ಕೂತ್ಕೊಂಡಿದ್ದೆ ಎರಡು ಬಾವಿ ಹಾಕಿದ್ರು ನಮ್ಮ ಹುಡುಗ ಒಂದು ಸಹ ಕದ ಹೊಂದು ಬಂದವರಿಂದ ಒಂದು ಬಾವಿಯಿಂದ ಬರ್ತಾ ಇದ್ರು ಅವನು ಎರಡು ಬಾವಿ ಅಷ್ಟು ಅಪ್ಪಾಯ ಅವ್ರಂತ ಅಪ್ಪಾಯ ಅವ್ರ ಪಾಪ ಆಕಳದ ಹುಡುಗ ಹುಡುಗ ಅವನ ಕಟ್ಟಿಕೊಂಡು ಕಲೆಯ ಜೊತೆಯಲ್ಲಿ ನಾವು ಬೆಳೆಯಬೇಕು ಅಂತ ಅವರು ಕಾಣ್ತಿದ್ದಾರೆ. ಯಾವಾಗ ಮನುಷ್ಯರು ಒಂದಾಗಿರ್ಬೇಕಂದ್ರೆ ಕಲೆಯ
ಕುಣಿಯೋದಕ್ಕೆ ಒಡಕಿನಲ್ಲಿ ಬರಲಿಲ್ಲ. ಒಡಕಿನಲ್ಲಿ ಬರಲಿಲ್ಲ. ಅದ್ರ ಕೆಲಸ ಏನಿದ್ರು ನೇರು 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 ಎಲ್ಲರೂ ಸೇರಿಸಿ ಸೇರಿಸಿ ಕಲರ್ ಮಾಡಿ ಬಟ್ಟೆ ಮಾಡಿ ಮನುಷ್ಯರು ಮಾಡ ಕೆಲಸ. ನಾವು ನಮ್ಮ ಶಾಲೆಯಿಂದ ಆದಿವಾಸಿ ಮಕ್ಕಳಿಗೆ ಉಚಿತವಾಗಿ ಸ್ಪೀಚ್ಗಳನ್ನ ಆನ್ಲೈನ್ ಅಲ್ಲಿ ಹೇಳುವ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ವಿ. ಆ ಪ್ರಾಜೆಕ್ಟ್ ಅಲ್ಲಿ ಇಲ್ಲಿ ಕೂತಕ್ಕಂತ ಆಫೀಸರ್ಸ್ ಎಲ್ಲ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಆದಿವಾಸಿ ಮಕ್ಕಳಿಗೆ ಇದೇ ತರದ ಒಂದು ಸಲಹೆಗಳನ್ನು ಕೊಡೋಣ. ಮುಂದೆ ಉಪಯೋಗದಲ್ಲಿ ಕಲಾಭವನದ ಕಾರ್ಯಕ್ರಮದಲ್ಲಿ ಆ ಆದಿವಾಸಿ ಮಕ್ಕಳ ಇಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ನಮಸ್ಕಾರ. ಮತ್ತೆ ಎಲ್ಲರೂ ನನ್ನ ಹೃದಯ ನಮಸ್ಕಾರಗಳು. ಮೊದಲು ಮಕ್ಕಳಿಗೆ ವೇದಿಕೆ ಕೊಟ್ಟು ನಮ್ಮ ಮಾತು ನಿಲ್ಲಿಸ್ತಾರೆ. ಥ್ಯಾಂಕ್ ಯು.